Hello students, in our last session we discussed about different theorems on Boolean algebra. In that we have discussed 0 plus x is equal to x, 1 plus x is equal to 1, 0 dot x is equal to 0, 1 dot x is equal to x, x plus x is equal to x, x dot x is equal to x, x plus x bar is equal to 1, x dot x bar is equal to 0, x double bar which is equal to x, x plus y is equal to y plus x, and x dot y is equal to y dot x. So, up to commutative law na now discuss madidvi. Now, let us discuss associative law. Associative law hege athwa associative law na hege Boolean algebra dalli na prove madodu anta nodanante. ಸೊ ಹಾಗಾದರೆ ಮ್ಯಾಥಮೆಟಿಕ್ಸಿನ ಅಸೋಸಿಯೇಟಿವ್ ಲಾ ನಿಮಗೆ ಗೊತ್ತಿರಬೇಕು. ನಾರ್ಮಲ್ ಆಲ್ಜಿಬ್ರದ ಅಸೋಸಿಯೇಟಿವ್ ಲಾ, ವಾಟ್ ಈಸ್ ದಟ್? ಆ್ಯಕ್ಚುಲಿ ಎಕ್ಸ್ ಪ್ಲಸ್ ವೈ ಪ್ಲಸ್ ಝಡ್ ಈಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ ವೈ ಪ್ಲಸ್ ಝಡ್ ಈಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ ವೈ ಪ್ಲಸ್ ಝಡ್. ಹೌದಾ? ಇದೆ ಅಲ್ವಾ ಅಸೋಸಿಯೇಟಿವ್ ಲಾ? ಸೊ ಈ ಲಾನ ನಾವೀಗ ಪ್ರೂವ್ ಮಾಡಬೇಕಾಗಾದ್ರೆ, ಅಸೋಸಿಯೇಟಿವ್ ಲಾ ಇನ್ ಆ್ಯಂಡ್ ಆಪರೇಷನ್ ಆಸ್ ವೆಲ್ ಆಸ್ ಆರ್ ಆಪರೇಷನ್, ಅದೆರಡೂ ಕೂಡ ನಮಗೆ ಇಲ್ಲಿ ಬರುತ್ತೆ. ಸೊ ಲೆಟ್ ಅಸ್ ಕನ್ಸಿಡರ್ ಫಸ್ಟ್ ಎಲ್ ಎಚ್ ಎಸ್ನ ನಾನು ಕನ್ಸಿಡರೇಷನ್ ತಗೊಳ್ತಾ ಇದ್ದೀನಿ. ಪುಟ್ ಎಕ್ಸ್ ಇಸ್ ಈಕ್ವಲ್ ಟು ಝೀರೋ, ಎಕ್ಸ್ ಇಸ್ ಈಕ್ವಲ್ ಟು ಝೀರೋ ತಗೊಳ್ಳಂತೆ. ಝೀರೋ ತಗೊಂಡ್ರೆ ಏನಾಗುತ್ತೆ? ಝೀರೋ ಪ್ಲಸ್ ವೈ ಪ್ಲಸ್ ಝಡ್ ಇಲ್ಲಿ ಎಲ್ ಎಚ್ ಎಸ್ ಅಲ್ಲಿ. ಓಕೆ, ಝೀರೋ ಪ್ಲಸ್ ಇದಿಷ್ಟನ್ನು ನಾನು ಎಕ್ಸ್ ಅಂತ ಹೇಳಿ ತಗೋಬೋದಾ? ಝೀರೋ ಪ್ಲಸ್ ಎಕ್ಸ್ ಇಸ್ ಈಕ್ವಲ್ ಟು ವಾಟ್? ಎಕ್ಸ್. ಸೊ ಝೀರೋ ಪ್ಲಸ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್, ದೇರ್ ಫೋರ್ ಎಕ್ಸ್ ಅಂತ ಹೇಳಿದ್ರೆ ಏನಿಲ್ಲಿ? ಝೀರೋ ಪ್ಲಸ್ ವೈ ಪ್ಲಸ್ ಝಡ್ ವಿಚ್ ಈಸ್ ಈಕ್ವಲ್ ಟು ವೈ ಪ್ಲಸ್ ಝಡ್ ಅಂತ ಹೇಳಿ ಬಂತು ಎಲ್ ಎಚ್ ಎಸ್ ಅಲ್ಲಿ. ಅದೇ ಥರ ಆರ್ ಎಚ್ ಎಸ್ನ ನಾನು ಕನ್ಸಿಡ್ರೇಷನ್ ತಗೊಳ್ತಾ ಇದ್ದೀನಿ. ಇನ್ ಆರ್ ಎಚ್ ಎಸ್ ಆಲ್ಸೋ ಐ ವಿಲ್ ಪುಟ್ ಎಕ್ಸ್ ಇಸ್ ಈಕ್ವಲ್ ಟು ಝೀರೋ, ಎಕ್ಸ್ ಇಸ್ ಈಕ್ವಲ್ ಟು ಝೀರೋ ತಗೊಳ್ತಾ ಇದ್ದೀನಿ. ಸೊ ಎಕ್ಸ್ ಇಸ್ ಈಕ್ವಲ್ ಟು ಝೀರೋ ತೊಗೊಂಡ್ರೆ ಆರ್ ಎಚ್ ಎಸ್ ಅಲ್ಲಿ ಏನಾಗುತ್ತೆ? ಐ ಮೀನ್ ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ ಅಂತ ಹೇಳಿದೆ. ಇಲ್ಲಿ ಎಕ್ಸ್ ಪ್ಲಸ್ ಅಲ್ಲಿ ಝೀರೋನ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ, ಝೀರೋ ಪ್ಲಸ್ ವೈ ಪ್ಲಸ್ ಝೆಡ್. ಅಗೇನ್ ಝೀರೋ ಪ್ಲಸ್ ವೈ ಅಂದರೆ ಏನು? ಝೀರೋ ಪ್ಲಸ್ ವೈ ಇಟ್ ಈಸ್ ಇನ್ ಲೈಕ್ ಝೀರೋ ಪ್ಲಸ್ ಎಕ್ಸ್. ಝೀರೋ ಪ್ಲಸ್ ಎಕ್ಸ್ ಅಂತ ಹೇಳಿದ್ರೆ ಐ ಮೀನ್ ಎಕ್ಸ್, ದೇರ್ ಫೋರ್ ವೈ ಪ್ಲಸ್ ಝೆಡ್. ನಮಗೆ ಎಲ್ ಎಚ್ ಎಸ್ ಅಲ್ಲಿ ಏನು ಬಂದಿದೆ? ವೈ ಪ್ಲಸ್ ಝೆಡ್. ಅದೇ ಥರ ಆರ್ ಎಚ್ ಎಸ್ ಅಲ್ಲಿ ಏನು ಬಂದಿದೆ? ವೈ ಪ್ಲಸ್ ಝೆಡ್. ದೇರ್ ಫೋರ್ ಎಲ್ ಎಚ್ ಎಸ್ ಈಸ್ ಈಕ್ವಲ್ ಟು ಆರ್ ಎಚ್ ಎಸ್. ಹೆನ್ಸ್ ಅಸೋಸಿಯೇಟಿವ್ ಲಾ ಫಾರ್ ಆರ್ ಆಪರೇಷನ್ ಇನ್ ಬೂಲಿಯನ್ ಆಲ್ಜೀಬ್ರಾ ಆಲ್ಸೋ ವೆರಿಫೈಡ್. ದಟ್ ಈಸ್ ಎಕ್ಸ್ ಪ್ಲಸ್ ಎಕ್ಸ್ ಆರ್ ವೈ ಆರ್ ಝೆಡ್ ಇಸ್ ಈಕ್ವಲ್ ಟು ಎಕ್ಸ್ ಆರ್ ವೈ ಆರ್ ಝೆಡ್. ಸೊ ಇದನ್ನು ನಾವು ಬ್ರ್ಯಾಕೆಟ್ನ ಇಂಟರ್ಚೇಂಜ್ ಮಾಡಿದ್ರು ಕೂಡ ನಮಗೇನಾಗುತ್ತೆ? ಸೇಮ್ ರಿಸಲ್ಟೇ ಬರುತ್ತೆ. ಅದೇ ಥರ ವಿ ನೀಡ್ ಟು ಪ್ರೂವ್ ಇಟ್ ವಿತ್ ದ ಹೆಲ್ಪ್ ಆಫ್ ಟ್ರುತ್ ಟೇಬಲ್. ಟ್ರುತ್ ಟೇಬಲ್ ಮೆಥಡಲ್ಲಿ ಈಗ ನಾವು ಪ್ರೂವ್ ಮಾಡೋಣಂತೆ. ಸೊ ಟ್ರುತ್ ಟೇಬಲ್ ಮೆಥಡ್ಗೆ ಹೋಗೋದಾದರೆ ಎಲ್ಲಿ ಇಲ್ಲಿ ಎಷ್ಟು ವೇರಿಯೇಬಲ್ಸ್ ಇದೆ ನಮಗೆ? ತ್ರೀ ಡಿಫ್ರೆಂಟ್ ವೇರಿಯೇಬಲ್ಸ್ ಆರ್ ದೇರ್. ಒನ್ ಈಸ್ ಎಕ್ಸ್, ವೈ, ಝೆಡ್. ಓಕೆ, ಅದೇ ಥರ ನೆಕ್ಸ್ಟ್ ಕೇಸಲ್ಲಿ ಏನಿದೆ? ವೈ ಪ್ಲಸ್ ಝೆಡ್ ಅಂತ ಹೇಳಿ ಒಂದಿದೆ, ಆ್ಯಂಡ್ ದೆನ್ ಎಕ್ಸ್ ಪ್ಲಸ್ ವೈ ಅಂತ ಹೇಳಿ ಒಂದು ಟರ್ಮ್ ಇದೆ. ಅದೇ ಥರ ಈ ಎಕ್ಸ್ ಪ್ಲಸ್ ಈ ವೈ ಪ್ಲಸ್ ಝೆಡ್ನ ನಾನೇನಂತ ಕರ್ಕೊಳ್ತೀನಿ? ಎ ಅಂತ ಕರ್ಕೊಳ್ತೀನಿ, ಇದನ್ನು ಬಿ ಅಂತ ಕರ್ಕೊಳ್ತೀನಿ. ಓಕೆ, ನನ್ನ ಅಸಂಪ್ಷನ್, ನನ್ನ ಇಲ್ಲಿ ಸಾಲ್ವ್ ಮಾಡೋದಕ್ಕೆ ಈಸಿ ಆಗೋದಕ್ಕೆ. ಸೊ ಹಾಗಾದರೆ ಏನಂತ ಬರಿಬೋದು? ಎಕ್ಸ್ ಪ್ಲಸ್ ಎ ಅಂತ ಬರಿಬೋದು, ಆ್ಯಂಡ್ ದೆನ್ ವೈ ಐ ಮೀನ್ ಬಿ ಪ್ಲಸ್ ಝೆಡ್ ಅಂತ ಹೇಳಿ ಇನ್ನೊಂದು ಟರ್ಮನ್ನು ಬರಿತಾ ಇದ್ದೀನಿ. ಅರ್ಥ ಆಗ್ತಾ ಇದೆಯಾ? ನಾವು
let us write the different possibilities for this expression. Okay, so first ಗೆ ಯಾವ ಥರ ಬರಿತಾ ಇದ್ದೀನಿ ಅಂದರೆ ಝೀರೋ 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 ಒನ್ ಝೀರೋ ಒನ್ ಝೀರೋ ಝೀರೋ ಒನ್ 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 ಝೀರೋ ಝೀರೋ ಒನ್ ಝೀರೋ ಒನ್ 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 ಝೀರೋ ಆ್ಯಂಡ್ ಅಟ್ ಲಾಸ್ಟ್ ಒನ್ ಒನ್ ಒನ್. ಸೊ ಈ ಥರ ನಾನಿದನ್ನು ರೆಪ್ರೆಸೆಂಟ್ ಮಾಡಿದ್ದೀನಿ. ಫಸ್ಟ್ ಈಸ್ ವೈ ಪ್ಲಸ್ ಝೆಡ್. ವೈ ಪ್ಲಸ್ ಝೆಡ್ ಅಂದರೆ ಯಾವುದು? ಈ ಟರ್ಮ್, ಈ ಕಾಲಮ್ನ ನಾವೀಗ ನೋಡೋಣಂತೆ. ಝೀರೋ ಆರ್ ಝೀರೋ ಈಸ್ ಝೀರೋ, ಝೀರೋ ಆರ್ ಒನ್ ಈಸ್ ಒನ್, ಒನ್ ಆರ್ ಝೀರೋ ಈಸ್ ಒನ್, ಒನ್ ಆರ್ ಒನ್ ಈಸ್ ಒನ್ ಇಟ್ ಸೆಲ್ಫ್. ಝೀರೋ ಆರ್ ಝೀರೋ ಈಸ್ ಅಗೇನ್ ಝೀರೋ, ಝೀರೋ ಆರ್ ಒನ್ ಈಸ್ ಒನ್, ಒನ್ ಆರ್ ಝೀರೋ ಈಸ್ ಒನ್, ಒನ್ ಆರ್ ಒನ್ ಈಸ್ ಒನ್. ಓಕೆ, ನೆಕ್ಸ್ಟ್ ಎಕ್ಸ್ ಪ್ಲಸ್ ವೈನ ನೋಡೋದಾದರೆ ಎಕ್ಸ್ ಆ್ಯಂಡ್ ವೈ ಈ ಕಾಲಮ್ನ ನಾವೀಗ ಕಾನ್ಸಂಟ್ರೇಟ್ ಮಾಡಬೇಕು. ಝೀರೋ ಆರ್ ಝೀರೋ ಈಸ್ ಝೀರೋ, ಝೀರೋ ಆರ್ ಝೀರೋ ಈಸ್ ಝೀರೋ, ಝೀರೋ ಆರ್ ಒನ್ ಈಸ್ ಒನ್, ಝೀರೋ ಆರ್ ಒನ್ ಈಸ್ ಒನ್, ಒನ್ ಆರ್ ಝೀರೋ ಈಸ್ ಒನ್, ಒನ್ ಆರ್ ಝೀರೋ ಈಸ್ ಒನ್, ಒನ್ ಆರ್ ಒನ್ ಈಸ್ ಒನ್ ಆ್ಯಂಡ್ ಅಗೈನ್ ಒನ್ ಆರ್ ಒನ್ ಈಸ್ ಒನ್. ಸೊ ಈಗ ನಾವೇನು ಮಾಡ್ಕೊಂಡ್ವಿ, ಜಸ್ಟ್ ಈ ಟರ್ಮಿನಾಲಜಿಸ್ಗಳನ್ನ ಪ್ರೂವ್ ಮಾಡ್ಕೊಂಡ್ವಿ. ಈಗ ಎಲ್ ಎಚ್ ಎಸ್ ಇಸ್ ಈಕ್ವಲ್ ಟು ಆರ್ ಎಚ್ ಎಸ್ ಅನ್ನೋದನ್ನು ಟ್ರೂತ್ ಟೇಬಲ್ ಮೆಥಡಲ್ಲಿ ಪ್ರೂವ್ ಮಾಡ್ತಾ ಇದ್ದೀವಿ. ಟ್ರೂತ್ ಟೇಬಲ್ ಮೆಥಡ್ ಅಂತ ಹೇಳಿದ್ರೆ ಎಕ್ಸ್ ಪ್ಲಸ್ ಎ, ಇನ್ನೊಂದು ಬಿ ಪ್ಲಸ್ ಝೆಡ್. ಎಕ್ಸ್ ಅಂದರೆ ಯಾವುದು? ಇದು. ಎ ಅಂದರೆ ಯಾವುದು? ನಾನು ತಗೊಂಡಿರೋದು ಈ ವೈ ಪ್ಲಸ್ ಝೆಡ್ನ ಎ ಅಂತ ಹೇಳಿ ಅಸ್ಯೂಮ್ ಮಾಡ್ಕೊಂಡಿದ್ದೀನಿ. ದೇರ್ಫೋರ್ ಈ ಎರಡು ಕಾಲಮ್ನ ನಾವೀಗ ಕಾನ್ಸಂಟ್ರೇಟ್ ಮಾಡೋಣಂತೆ. ಸೊ ಒನ್ ಈಸ್ ದಿಸ್ ಕಾಲಮ್ ಆ್ಯಂಡ್ ಅನದರ್ ಒನ್ ಈಸ್ ದಿಸ್ ಕಾಲಮ್. ಝೀರೋ ಆರ್ ಝೀರೋ ಈಸ್ ಝೀರೋ, ಝೀರೋ ಆರ್ ಒನ್ ಈಸ್ ಒನ್, ಝೀರೋ ಆರ್ ಒನ್ ಈಸ್ ಒನ್, ಝೀರೋ ಆರ್ ಒನ್ ಈಸ್ ಒನ್, ಒನ್ ಆರ್ ಝೀರೋ ಈಸ್ ಒನ್, ಒನ್ ಆರ್ ಒನ್ ಈಸ್ ಒನ್, ಒನ್ ಆರ್ ಒನ್ ಈಸ್ ಒನ್, ಒನ್ ಆರ್ ಒನ್ ಈಸ್ ಒನ್. ಕ್ಲಿಯರ್? ಗೊತ್ತಾಗ್ತಾ ಇದೆಯಲ್ವಾ ಏನು ಮಾಡಿದ್ದೀವಿ ಇಲ್ಲಿ ಅಂತ? ಆ್ಯಂಡ್ ನೌ ಬಿ ಪ್ಲಸ್ ಝೆಡ್. ಬಿ ಅಂದರೆ ಯಾವುದು? ಈ ಕಾಲಮ್. ಝೆಡ್ ಅಂದರೆ ಯಾವುದು? ಈ ಕಾಲಮ್. ಇದೆರಡನ್ನೂ ಈಗ ಕಾನ್ಸಂಟ್ರೇಟ್ ಮಾಡಬೇಕು. ಸೊ ಬಿಯಲ್ಲಿ ಏನಿದೆ? ಝೀರೋ ಇದೆ, ಝೆಡ್ಡಲ್ಲಿ ಝೀರೋ ಇದೆ. ಸೊ ದಟ್ ಝೀರೋ, ಐ ಮೀನ್ ಝೀರೋ ಆರ್ ಝೀರೋ ಈಸ್ ಝೀರೋ, ಝೀರೋ ಆರ್ ಒನ್ ಈಸ್ ಒನ್, ಒನ್ ಆರ್ ಝೀರೋ ಈಸ್ ಒನ್, ಒನ್ ಆರ್ ಒನ್ ಈಸ್ ಒನ್, ಒನ್ ಆರ್ ಝೀರೋ ಈಸ್ ಒನ್, ಒನ್ ಆರ್ ಒನ್ ಈಸ್ ಒನ್ ಆ್ಯಂಡ್ ಒನ್ ಆರ್ ಝೀರೋ ಈಸ್ ಒನ್, ಒನ್ ಆರ್ ಒನ್ ಈಸ್ ಒನ್. ಸೊ ಈ ಥರ ನಾವು ಪ್ರೂವ್ ಮಾಡ್ಕೊಂಡ್ವಿ ಈಗ. ಸೊ ಅದೇ ಥರ ಇಲ್ಲಿಗ ಇದನ್ನು ನಾನೇನಂತ ತಗೊಳ್ತೀನಿ, ಈಕ್ವೇಷನ್ ಒನ್ ಅಂತ ತಗೊಳ್ತೀನಿ, ಇದನ್ನು ಈಕ್ವೇಷನ್ ಟೂ ಅಂತ ತಗೊಂಡೆ. ಕ್ಲಿಯರ್? ಅಬ್ಸರ್ವ್ ಮಾಡಿ ಈಗ ಒನ್ ಆ್ಯಂಡ್ ಟೂ. ಬೈ ಅಬ್ಸರ್ವಿಂಗ್ ಈಕ್ವೇಷನ್ ಒನ್ ಆ್ಯಂಡ್ ಟೂ ವಿ ಕ್ಯಾನ್ ಸೇ ದಟ್ ಎಲ್ ಎಚ್ ಎಸ್ ಈಸ್ ಈಕ್ವಲ್ ಟು ಆರ್ ಎಚ್ ಎಸ್. ಹೆನ್ಸ್ ವಿತ್ ದ ಹೆಲ್ಪ್ ಆಫ್ ಟ್ರೂತ್ ಟೇಬಲ್ ಮೆಥಡ್ ಆಲ್ಸೋ ವಿ ಹ್ಯಾವ್ ಪ್ರೂವ್ಡ್ ಅಸೋಸಿಯೇಟಿವ್ ಲಾ ಫಾರ್ ಅಡಿಷನ್ ಆರ್ ಅಸೋಸಿಯೇಟಿವ್ ಲಾ ಫಾರ್ ಆರ್ ಆಪರೇಷನ್ ಇನ್ ಬೂಲಿಯನ್ ಆಲ್ಜಿಬ್ರಾ. ಆರ್ ಆಪರೇಷನ್ ಮಾಡ್ತಾ ಇರೋದ್ರಿಂದ ಅಸೋಸಿಯೇಟಿವ್ ಲಾ ಕೂಡ ಇಲ್ಲಿ ಏನಾಗಿದೆ? ಪ್ರೂವ್ ಆಗಿದೆ ಆರ್ ಆಪರೇಷನ್ನಲ್ಲಿ. ಹೆನ್ಸ್ ವಿ ಕ್ಯಾನ್ ಸೇ ದಟ್ ಎಕ್ಸ್ ಆರ್ ವೈ ಆರ್ ಝೆಡ್ ಈಸ್ ಈಕ್ವಲ್ ಟು ಎಕ್ಸ್ ಆರ್ ವೈ ಆರ್ ಝೆಡ್. ಸೊ ಇದನ್ನು ನಾವು ಪ್ರೂವ್ ಮಾಡಿದ್ದೀವಿ. ಸೊ ಇದು ನಿಮಗೆ ಅಗೇನ್ ಟೂ ಮಾರ್ಕ್ಸ್ಗೆ ಕೇಳುವಂಥದ್ದು. ಸ್ಟೇಟ್ ಆ್ಯಂಡ್ ಪ್ರೂವ್ ಅಸೋಸಿಯೇಟಿವ್ ಲಾ ಅಂತ ಹೇಳಿ ಕೇಳ್ತಾರೆ. ಪ್ರೂಫನ್ನು ನೀವು ಐದರ್ ಯು ಕ್ಯಾನ್ ಯೂಸ್ ಆಲ್ಜಿಬ್ರಾಯಿಕ್ ಮೆಥಡ್ ಆರ್ ಆಲ್ಸೋ ಯು ಕ್ಯಾನ್ ಯೂಸ್ ಟ್ರೂತ್ ಟೇಬಲ್ ಮೆಥಡ್. ಇಫ್ ದೆ ಸ್ಪೆಸಿಫೈಡ್ ಪರ್ಟಿಕ್ಯುಲರ್ಲಿ ವಿತ್ ದ ಹೆಲ್ಪ್ ಆಫ್ ಟ್ರೂತ್ ಟೇಬಲ್ ಮೆಥಡ್ ಆರ್ ಬೈ ಯೂಸಿಂಗ್ ಟ್ರೂತ್ ಟೇಬಲ್ ಮೆಥಡ್ ಆರ್ ಬೈ ಯೂಸಿಂಗ್ ಆಲ್ಜಿಬ್ರಾಯಿಕ್ ಮೆಥಡ್ ದೆನ್ ಯು ನೀಡ್ ಟು ಕಾನ್ಸಂಟ್ರೇಟ್ ಆನ್ ಐದರ್ ಟ್ರೂತ್ ಟೇಬಲ್ ಮೆಥಡ್ ಆರ್ ಆನ್ ಆಲ್ಜಿಬ್ರಾಯಿಕ್ ಮೆಥಡ್. ಓಕೆ, ಹಾಗಾದರೆ ಥಿಯರಮ್ ನಂಬರ್ ಲೆವೆನ್ ಟ್ವೆಲ್ ಏನು? ಎಕ್ಸ್ ಆರ್ ವೈ ಆರ್ ಝೆಡ್ ಈಸ್ ಈಕ್ವಲ್ ಟು ಎಕ್ಸ್ ಆರ್ ವೈ ಆರ್ ಝೆಡ್.
ಸೊ ಈ ಥರ ನಾವು ಇದನ್ನು ಪ್ರೂವ್ ಮಾಡ್ತಾ ಇದ್ದೀವಿ. ನೌ ಅಸೋಸಿಯೇಟಿವ್ ಲಾ ಫಾರ್ ಆ್ಯಂಡ್ ಆಪರೇಷನ್, ಆರ್ ಆಪರೇಷನ್ನ ನಾವೀಗ ಪ್ರೂವ್ ಮಾಡಿದ್ದೀವಿ. ಅದೇ ಥರ ಆ್ಯಂಡ್ ಆಪರೇಷನ್ ಇದೆ, ಅದು ಯಾವ ಥರ ಅಂತ ನೋಡೋಣಂತೆ. ಅಸೋಸಿಯೇಟಿವ್ ಲಾ ಫಾರ್ ಆ್ಯಂಡ್ ಆಪರೇಷನ್, ಆ್ಯಂಡ್ ಆಪರೇಷನಲ್ಲಿ ಬರೆಯೋದಾದರೆ, ಸೊ ದಟ್ ಈಸ್ ಎಕ್ಸ್ ಆ್ಯಂಡ್ ವೈ ಆ್ಯಂಡ್ ಝಡ್ ಈಸ್ ಈಕ್ವಲ್ ಟು ಎಕ್ಸ್ ಆ್ಯಂಡ್ ವೈ ಆ್ಯಂಡ್ ಝಡ್. ಗೊತ್ತಾಗ್ತಾ ಇದೆಯಾ? ಎಕ್ಸ್ ಡಾಟ್ ವೈ ಡಾಟ್ ಝಡ್ ಈಸ್ ಈಕ್ವಲ್ ಟು ಎಕ್ಸ್ ಡಾಟ್ ವೈ ಡಾಟ್ ಝಡ್. ಸೊ ಐ ವಿಲ್ ಕನ್ಸಿಡರ್ x dot y dot z is equal to x dot y dot z. ಪ್ರೂವ್ ಮಾಡೋಣ. ಈಗ ಪ್ರೂವ್ ಮಾಡಬೇಕಾದ್ರೆ ಏನು ಮಾಡಬೇಕು? ಮೊದಲು ಪುಟ್ x is equal to 0. ಸೊ ಯು ಕ್ಯಾನ್ ಪುಟ್ ಚೂಸ್ ದ ವ್ಯಾಲ್ಯೂ ಫಾರ್ ಐದರ್ ಎಕ್ಸ್ ಆರ್ ವೈ ಆರ್ ಝೆಡ್, ಯಾವುದಕ್ಕೆ ಬೇಕಾದರೂ ಹಾಕೋಬೋದು. ನಾನು ಎಕ್ಸಿಗೆ ಕನ್ಸಿಡ್ರೇಷನ್ ತೊಗೊಳ್ತಾ ಇದ್ದೀನಿ. ಅದೇ ಥರ ವೈಗೂ ಬೇಕಾದ್ರೆ ವ್ಯಾಲ್ಯೂಸ್ನ ಸಬ್ಸ್ಟ್ಯೂಟ್ ಮಾಡಿ ನಾವು ಪ್ರೂವ್ ಮಾಡ್ಬೋದು, ಝೆಡ್ಗೂ ಕೂಡ ನಾವು ಪಾಸಿಬಲ್ ವ್ಯಾಲ್ಯೂಸ್ನ ಸಬ್ಸ್ಟ್ಯೂಟ್ ಮಾಡಿ ಪ್ರೂವ್ ಮಾಡ್ಬೋದು. ಸೊ ಐ ವಿಲ್ ಕನ್ಸಿಡರ್ ನಾವು ಅಗೈನ್ ಎಲ್ ಎಚ್ ಎಸ್, ಎಲ್ ಎಚ್ ಎಸ್ನ ತೊಗೊಳ್ತೀನಿ. ಎಲ್ ಎಚ್ ಎಸ್ ಏನಿದೆ? ಎಕ್ಸ್ ಡಾಟ್ ವೈ ಡಾಟ್ ಝೆಡ್ ಈ ಥರ ಇದೆ. ಇದಕ್ಕೆ ಏನು ಮಾಡ್ತೀನಿ? ಎಕ್ಸ್ ಎಲ್ಲಿದೆಯೋ ಅಲ್ಲೆಲ್ಲ ಕಡೆ ಝೀರೋ ಹಾಕ್ತೀನಿ. ಝೀರೋ ಡಾಟ್ ವೈ ಡಾಟ್ ಝೆಡ್. ಕ್ಲಿಯರ್? ಈಕ್ವೇಷನ್ನ ಅಬ್ಸರ್ವ್ ಮಾಡಿ. ಝೀರೋ ಡಾಟ್ ವೈ ಡಾಟ್ ಝೆಡ್ ಇದಿಷ್ಟನ್ನು ನಾನು ಒಂದು ಟರ್ಮಾಗಿ ಎಕ್ಸ್ ಅಂತ ಹೇಳಿ ತೊಗೊಳ್ತೀನಿ ಅಥವಾ ಎ ಅಂತ ಹೇಳಿ ತೊಗೊಳ್ತೀನಿ. ಝೀರೋ ಡಾಟ್ ಎ ಈಕ್ವಲ್ಸ್ ವಾಟ್? ಝೀರೋ ಡಾಟ್ ಎಕ್ಸ್ ಇಸ್ ಈಕ್ವಲ್ ಟು ಝೀರೋ ಇಟ್ ಸೆಲ್ಫ್. ಅಬ್ಸರ್ವ್ ಮಾಡಿ ಇಲ್ಲಿ, ಝೀರೋ ಡಾಟ್ ಎಕ್ಸ್ ಇಸ್ ಈಕ್ವಲ್ ಟು ಝೀರೋ ಇಟ್ ಸೆಲ್ಫ್. ಅದೇ ಥರ ಇಲ್ಲೇನಾಗಿದೆ? ಝೀರೋ ಡಾಟ್ ವೈ ಡಾಟ್ ಝೆಡ್ ವಿಚ್ ಈಸ್ ಈಕ್ವಲ್ ಟು ಝೀರೋ. ಓಕೆ, ನೌ ಐ ವಿಲ್ ಕನ್ಸಿಡರ್ ಆರ್ ಎಚ್ ಎಸ್. ಆರ್ ಎಚ್ ಎಸ್ಸಲ್ಲಿ ಏನು ಮಾಡ್ತೀನಿ ನಾನು? ಪುಟ್ ಎಕ್ಸ್ ಇಸ್ ಈಕ್ವಲ್ ಟು ಝೀರೋ. ಸೊ ಆರ್ ಎಚ್ ಎಸ್ ತೊಗೊಂಡ್ರೆ ಎಕ್ಸ್ ಡಾಟ್ ವೈ ಡಾಟ್ ಝೆಡ್ ಈ ಥರ ಇದೆ. ಎಕ್ಸ್ ಡಾಟ್ ವೈ ಡಾಟ್ ಝೆಡ್ ಈ ಥರ ತೊಗೊಂಡಿದ್ದೀನಿ. ಸೊ ಇದರೊಳಗೆ ಎಕ್ಸ್ ಡಾಟ್ ವೈ ಅಂತ ಹಾಕಿದೆ. ಎಕ್ಸ್ ಡಾಟ್ ವೈಗೆ ನಾನು ಏನು ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀನಿ? ಪುಟ್ ಎಕ್ಸ್ ಇಸ್ ಈಕ್ವಲ್ ಟು ಝೀರೋ. ಎಕ್ಸ್ ಇಸ್ ಈಕ್ವಲ್ ಟು ಝೀರೋ ತೊಗೊಳ್ತಾ ಇದ್ದೀನಿ, ಇಲ್ಲೇ ಬರ್ಕೊಂಡಿದ್ದೀನಿ ಸ್ಟಾರ್ಟಿಂಗಲ್ಲೇ. ಸೊ ಆದ್ದರಿಂದ ಝೀರೋ ಡಾಟ್ ವೈ ಡಾಟ್ ಝೆಡ್. ಓಕೆ, ನೌ ಝೀರೋ ಡಾಟ್ ವೈ ಈಕ್ವಲ್ಸ್ ಝೀರೋ ಡಾಟ್ ವೈ ಇಸ್ ಈಕ್ವಲ್ ಟು ಝೀರೋ ಡಾಟ್ ಝೆಡ್. ನೆಕ್ಸ್ಟ್ ಝೀರೋ ಡಾಟ್ ಝೆಡ್ ಅದೇ ಥರ ಇದೆ ಈಕ್ವೇಷನ್, ವಿಚ್ ಈಸ್ ಈಕ್ವಲ್ ಟು ಝೀರೋ. ಹೆನ್ಸ್ ಎಲ್ ಎಚ್ ಎಸ್ ಈಸ್ ಈಕ್ವಲ್ ಟು ಆರ್ ಎಚ್ ಎಸ್. ಎಲ್ ಎಚ್ ಎಸ್ ಮತ್ತು ಆರ್ ಎಚ್ ಎಸ್ ಎರಡು ಏನಾಗಿದೆ? ಈಕ್ವಲ್ ಆಗಿದೆ. ಹೆನ್ಸ್ ಎಕ್ಸ್ ಡಾಟ್ ವೈ ಡಾಟ್ ಝೆಡ್ ಇಸ್ ಈಕ್ವಲ್ ಟು ಎಕ್ಸ್ ಡಾಟ್ ವೈ ಡಾಟ್ ಝೆಡ್. ಇಟ್ ಈಸ್ ಪ್ರೂವ್ಡ್ ಫಾರ್ ವೆನ್ ಎಕ್ಸ್ ಇಸ್ ಈಕ್ವಲ್ ಟು ಝೀರೋ. ಅದೇ ಥರ ಎಕ್ಸ್ ಇಸ್ ಈಕ್ವಲ್ ಟು ಒನ್ ತೊಗೊಂಡು ಪ್ರೂವ್ ಮಾಡೋಣಂತೆ. ಗೊತ್ತಾಗಿದೆ ಅಲ್ವಾ ಈ ಕೇಸಿಗೆ ಈ ಕಂಡೀಷನ್ಸ್ ಯಾವ ಥರ ಪ್ರೂವ್ ಮಾಡಿದ್ದೀವಿ ಗೊತ್ತಾಗಿದೆ. ನೆಕ್ಸ್ಟ್ ಪುಟ್ ಎಕ್ಸ್ ಇಸ್ ಈಕ್ವಲ್ ಟು ಒನ್. ಸೊ ಎರಡೂ ಪಾಸಿಬಿಲಿಟೀಸಲ್ಲೂ ನೋಡೋದಾದರೆ ಎಕ್ಸ್ ಇಸ್ ಈಕ್ವಲ್ ಟು ಒನ್ ಅನ್ನೋದನ್ನು ನೋಡಬೇಕೀಗ. ಸೊ ಐ ವಿಲ್ ಕನ್ಸಿಡರ್ ಎಕ್ಸ್ ಇಸ್ ಈಕ್ವಲ್ ಟು ಒನ್. ಸೊ ಎಲ್ ಎಚ್ ಎಸ್ನ ಅಗೇನ್ ಕನ್ಸಿಡ್ರೇಷನ್ ತೊಗೊಳ್ತೀನಿ. ಎಲ್ ಎಚ್ ಎಸ್ ಎಕ್ಸ್ ಡಾಟ್ ವೈ ಡಾಟ್ ಝೆಡ್ ಅಂತ ಹೇಳಿದೆ. ಸೊ ಎಕ್ಸ್ ರೆಪ್ಲೇಸಲ್ಲಿ ಏನು ಹಾಕಬೇಕು? ಒನ್ ಹಾಕಬೇಕು. ಒನ್ ಡಾಟ್ ವೈ ಡಾಟ್ ಝೆಡ್. ಸೊ ಒನ್ ಡಾಟ್ ವೈ ಡಾಟ್ ಝೆಡ್ ಅಂತ ಹೇಳಿ ಬಂದಿದೆ. ಈ ವೈ ಡಾಟ್ ಝೆಡ್ನ ಒಂದು ಟರ್ಮ್ ಎ ಅಂತ ಹೇಳಿ ತೊಗೊಳ್ತೀನಿ. ಒನ್ ಡಾಟ್ ಎ, ಒನ್ ಡಾಟ್ ಎ ಇಸ್ ಈಕ್ವಲ್ ಟು ವಾಟ್? ಎಕ್ಸ್. ಐ ಮೀನ್ ಒನ್ ಡಾಟ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಇಟ್ ಸೆಲ್ಫ್. ಅದೇ ಥರ ಒನ್ ಡಾಟ್ ಎ ಇಸ್ ಈಕ್ವಲ್ ಟು ಎ ಇಟ್ ಸೆಲ್ಫ್. ಎ ಅಂತ ಹೇಳಿದ್ರೆ ಏನಿಲ್ಲಿ? ವೈ ಡಾಟ್ ಝೆಡ್. ಓಕೆ, ಆ್ಯಂಡ್ ಆರ್ ಎಚ್ ಎಸ್ನ ಕನ್ಸಿಡ್ರೇಷನ್ ತೊಗೊಳ್ತೀನಿ. ಆರ್ ಎಚ್ ಎಸ್ಸಲ್ಲಿ ಏನಿದೆ ನನಗೆ? ಎಕ್ಸ್ ಡಾಟ್ ವೈ ಡಾಟ್ ಝೆಡ್ ಅಂತ ಹೇಳಿ ಇದೆ. ಎಕ್ಸ್ ಡಾಟ್ ವೈ, ಎಕ್ಸ್ ಜಾಗದಲ್ಲಿ ಏನು ಹಾಕ್ತೀನಿ? ಒನ್ ಡಾಟ್ ವೈ. ವೈ ಅಂತ ಹೇಳಿದ್ರೇನು? ವೈ ಇಟ್ ಸೆಲ್ಫ್ ಡಾಟ್ ಝೆಡ್. ಒನ್ ಡಾಟ್ ಎಕ್ಸ್ ಇಸ್ ಈಕ್ವಲ್ ಟು ವಾಟ್? ಒನ್ ಡಾಟ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಇಟ್ ಸೆಲ್ಫ್. ಒನ್ ಡಾಟ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಇಟ್ ಸೆಲ್ಫ್. ಲೈಕ್ ವೈಸ್ ಒನ್ ಡಾಟ್ ವೈ ಇಸ್ ಈಕ್ವಲ್ ಟು
y itself, y dot z. ಮತ್ತೆ ಏನಾದ್ರೂ ಸಿಂಪ್ಲಿಫೈ ಮಾಡಕ್ ಬರತ್ತಾ ಇದು? ಇಲ್ಲ. ದೇರ್ಫೋರ್ ಎಲ್ ಎಚ್ ಎಸ್ ಅಲ್ಲಿ ಏನಿದೆ ವೈ ಡಾಟ್ ಝೆಡ್ ಅಂತ ಹೇಳಿ ಬಂದಿದೆ, ಅದೇ ಥರ ಆರ್ ಎಚ್ ಎಸ್ ಅಲ್ಲೂ ಕೂಡ ವೈ ಡಾಟ್ ಝೆಡ್ ಅಂತ ಹೇಳಿ ಬಂದಿದೆ. ದೇರ್ಫೋರ್ ವೈ ಎಲ್ ಎಚ್ ಎಸ್ ಈಸ್ ಈಕ್ವಲ್ ಟು ಆರ್ ಎಚ್ ಎಸ್. ಎರಡು ಕೂಡ ನಮಗೆ ಈಕ್ವಲ್ ಬಂದಿದೆ. ಬೈ ಯೂಸಿಂಗ್ ಆಲ್ಜಿಬ್ರೈಕ್ ಮೆಥಡ್ ವಿ ಹ್ಯಾವ್ ಪ್ರೂವ್ಡ್ ಎಲ್ ಎಚ್ ಎಸ್ ಈಸ್ ಈಕ್ವಲ್ ಟು ಆರ್ ಎಚ್ ಎಸ್. ನೌ ವಿ ನೀಡ್ ಟು ಪ್ರೂವ್ ದಿಸ್ ವಿತ್ ದ ಹೆಲ್ಪ್ ಆಫ್ ಟ್ರೂತ್ ಟೇಬಲ್. ಟ್ರೂತ್ ಟೇಬಲ್ ಮೆಥಡಲ್ಲಿ ಈಗ ಪ್ರೂವ್ ಮಾಡೋಣಂತೆ. ಸೊ ಏನು ಸಿಂಪಲ್ ಆಗಿ ಚೇಂಜ್ ಮಾಡಬೇಕಾಗಿರೋದು, ಇಲ್ಲಿ ಇನ್ಸ್ಟೆಡ್ ಆಫ್ ಆರ್ ಆಪರೇಷನ್ ವಿ ವಿಲ್ ಪುಟ್ ಆ್ಯಂಡ್ ಆಪರೇಷನ್. ಸೊ ಇಲ್ಲಿ y ಡಾಟ್ z ಅಂತ ಹೇಳಿ ತಗೊಳ್ತೀನಿ, ಇಲ್ಲಿ x ಡಾಟ್ y ಅಂತ ಹೇಳಿ ತಗೊಳ್ತೀನಿ. ಸೊ ಇಲ್ಲಿ ಬರೋಂಥದ್ದೇನು x ಡಾಟ್ a, ಇದು b ಡಾಟ್ z. ಈಗೇನು ಮಾಡ್ಬೇಕು ನಾವು, ಮತ್ತೆ 1 ಆ್ಯಂಡ್ 2 ಅಂತ ಏನು ಈಕ್ವೇಷನ್ ಇದೆಯಲ್ಲ ಅದನ್ನು ಈಕ್ವಲ್ ಬರುತ್ತಾ ಇಲ್ಲ ಅಂತ ಹೇಳಿ ಚೆಕ್ ಮಾಡಬೇಕು. ನಾವು y ಡಾಟ್ z ಅಂದರೆ ಇವೆರಡು ಕಾಲಮ್ ಕಡೆ ಕಾನ್ಸಂಟ್ರೇಟ್ ಮಾಡೋಣ. 0 ಆ್ಯಂಡ್ 0 ಈಸ್ 0, 0 ಆ್ಯಂಡ್ 1 ಈಸ್ 1, ಐ ಮೀನ್ 0. 1 ಆ್ಯಂಡ್ 0 ಈಸ್ 0, 1 ಆ್ಯಂಡ್ 1 ಈಸ್ 1, 0 ಆ್ಯಂಡ್ 0 ಈಸ್ 0, 0 ಆ್ಯಂಡ್ 1 ಈಸ್ 0, 1 ಆ್ಯಂಡ್ 0 ಈಸ್ 0, 1 ಆ್ಯಂಡ್ 1 ಈಸ್ 1. ನೆಕ್ಸ್ಟ್ x ಡಾಟ್ y, x ಡಾಟ್ y ಅಂತ ಹೇಳಿದ್ರೆ ಇವೆರಡನ್ನು ನಾವು ಕನ್ಸಿಡ್ರೇಷನ್ ತಗೋಬೇಕು. 0 ಡಾಟ್ 0 ಈಸ್ 0, 0 ಆ್ಯಂಡ್ 0 ಈಸ್ 0, 0 ಆ್ಯಂಡ್ 1 ಈಸ್ 0, 0 ಆ್ಯಂಡ್ 1 ಈಸ್ 0, 1 ಆ್ಯಂಡ್ 0 ಈಸ್ 0, 1 ಆ್ಯಂಡ್ 0 ಈಸ್ 0, 1 ಆ್ಯಂಡ್ 1 ಈಸ್ 1, ಆ್ಯಂಡ್ 1 ಆ್ಯಂಡ್ 1 ಈಸ್ 1. ನೌ x ಡಾಟ್ a, x ಅಂದರೆ ಯಾವುದು? ಈ ಕಾಲಮ್. a ಅಂದರೆ ಯಾವುದು? ಈ ಕಾಲಮ್. ಇದನ್ನು ಈಗ ಕಂಪೇರ್ ಮಾಡೋಣಂತೆ. x ಡಾಟ್ a ಅಂತ ಹೇಳಿದ್ರೆ x ಆ್ಯಂಡ್ a ಐ ವಿಲ್ ಕನ್ಸಿಡರ್. 0 ಆ್ಯಂಡ್ 0 ಈಸ್ 0, 0 ಆ್ಯಂಡ್ 1 ಐ ಮೀನ್ 0 ಆ್ಯಂಡ್ 0 ಈಸ್ ಅಗೇನ್ 0, 0 ಆ್ಯಂಡ್ 0 ಈಸ್ ಅಗೇನ್ 0, 0 ಆ್ಯಂಡ್ 1 ಈಸ್ ಅಗೇನ್ 0, 1 ಆ್ಯಂಡ್ 0 ಈಸ್ 0, 1 ಆ್ಯಂಡ್ 0 ಈಸ್ 0, 1 ಆ್ಯಂಡ್ 0 ಈಸ್ 1 ಐ ಮೀನ್ 0, ಆ್ಯಂಡ್ 1 ಆ್ಯಂಡ್ 1 ಈಸ್ 1 ಇಟ್ಸೆಲ್ಫ್. ಓಕೆ, ನೌ ವಿ ನೀಡ್ ಟು ಪ್ರೂವ್ ಆರ್ ವಿ ನೀಡ್ ಟು ಮಲ್ಟಿಪ್ಲೈ ದೀಸ್ ಟು, ವಿಚ್ ಒನ್? ಝೆಡ್ ಆ್ಯಂಡ್ ಬಿ ಕಾಲಮ್. ಝೆಡ್ ಆ್ಯಂಡ್ ಬಿ ಕಾಲಮ್ ನಾವೀಗ ಸಬ್ಸ್ಟಿಟ್ಯೂಟ್ ಮಾಡೋಣಂತೆ. ಸೊ ನೌ 0 ಆ್ಯಂಡ್ 0 ಈಸ್ 0, 0 ಆ್ಯಂಡ್ 1 ಈಸ್ 0, 0 ಆ್ಯಂಡ್ 0 ಈಸ್ 0, 0 ಆ್ಯಂಡ್ 1 ಈಸ್ 0, 0 ಆ್ಯಂಡ್ 0 ಈಸ್ 0, 0 ಆ್ಯಂಡ್ 1 ಈಸ್ 0, 1 ಆ್ಯಂಡ್ 0 ಈಸ್ 0, 1 ಆ್ಯಂಡ್ 1 ಈಸ್ 1 ಇಟ್ಸೆಲ್ಫ್. ಹೆನ್ಸ್ ಬೈ ಅಬ್ಸರ್ವಿಂಗ್ ಈಕ್ವೇಷನ್ 1 ಆ್ಯಂಡ್ 2, 1 ಆ್ಯಂಡ್ 2 ನ ಅಬ್ಸರ್ವ್ ಮಾಡಿದ್ರೆ ನಮಗೆ ಏನಾಗ್ತಾ ಇದೆ? ದಿಸ್ ಎಲ್ ಎಚ್ ಎಸ್ ಈಸ್ ಈಕ್ವಲ್ ಟು ಆರ್ ಎಚ್ ಎಸ್. ಟ್ರೂ ಟೇಬಲ್ ನೋಡಿ, ಎರಡು ಎಲ್ಲೂ ಕೂಡ ಬೇರೆ ಬೇರೆ ವ್ಯಾಲ್ಯೂಸ್ಗಳು ನಮಗೆ ಬಂದಿಲ್ಲ. ಎಲ್ಲಿ ಜೀರೋಸ್ ಬಂದಿದೆ ಇಲ್ಲೂ ಕೂಡ ಅಲ್ಲೇ ಜೀರೋಸ್ ಬಂದಿದೆ, ಎಲ್ಲಿ 1 ಬಂದಿದೆಯೋ ಅಲ್ಲೇ ಅದೇ ಥರ ಇಲ್ಲೂ ಕೂಡ 1s ಬಂದಿದೆ. ಹೆನ್ಸ್ x ಆ್ಯಂಡ್ y ಆ್ಯಂಡ್ z ಈಸ್ ಈಕ್ವಲ್ ಟು x ಆ್ಯಂಡ್ y ಆ್ಯಂಡ್ z. ಸೊ ಈ ಥರ ನಾವು ಇದನ್ನು ಪ್ರೂವ್ ಮಾಡ್ತೀವಿ. ಒಂದು ಆಲ್ಜಿಬ್ರಾಯಿಕ್ ಮೆಥಡು ಅಥವಾ ಪರ್ಫೆಕ್ಟ್ ಇಂಡಕ್ಷನ್ ಮೆಥಡು, ಅದೇ ಥರ ಅನದರ್ ಒನ್ ಈಸ್ ಟ್ರೂತ್ ಟೇಬಲ್ ಮೆಥಡ್. ಟ್ರೂತ್ ಟೇಬಲ್ ಮೆಥಡಲ್ಲಿ ನಾವಿಲ್ಲಿ ಇದನ್ನು ಪ್ರೂವ್ ಮಾಡ್ತಾ ಇದ್ದೀವಿ. ಯೂಶ್ವಲಿ ನಿಮಗೆ ಏನು ಕೇಳ್ತಾರೆ ಅಂತ ಹೇಳಿದ್ರೆ, ಕಮ್ಯುಟೇಟಿವ್ ಲಾ ಅಥವಾ ಅಸೋಸಿಯೇಟಿವ್ ಲಾ ಕೇಳಿದ್ರು ಅಂತಂದರೆ, ಸ್ಟೇಟ್ ಆ್ಯಂಡ್ ಪ್ರೂವ್ ಕಮ್ಯುಟೇಟಿವ್ ಲಾ ಅಥವಾ ಅಸೋಸಿಯೇಟಿವ್ ಲಾ ಅಂತ ಹೇಳಿ ಕೇಳ್ತಾರೆ. ಎರಡು ಒಟ್ಟಿಗೆ ಕೇಳೋದಿಲ್ಲ, ಯಾವ್ದಾದ್ರು ಒಂದು ಕೇಳ್ತಾರೆ. ಯಾಕಂದರೆ ಕಮ್ಯುಟೇಟಿವ್ ಲಾದಲ್ಲಿ ಎರಡು ಆಪರೇಷನ್ಸ್ ಬರುತ್ತೆ, ಒಂದು ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು ವೈ ಪ್ಲಸ್ ಝೆಡ್, ಅದೇ ಥರ ಎಕ್ಸ್ ಡಾಟ್ ವೈ ಇಸ್ ಈಕ್ವಲ್ ಟು ವೈ ಡಾಟ್ ಝೆಡ್ ಅಂತ ಹೇಳಿ ಬರುತ್ತೆ. ಆದ್ದರಿಂದ ನೀವೇನು ಮಾಡೋಕ್ಕೆ, ಯಾವ್ದಾದ್ರು ಒಂದು ಬರೆಯೋದಲ್ಲ, ಕಮ್ಯುಟೇಟಿವ್ ಲಾ ಅಂತ ಕೇಳಿದ್ದಾರೆ ಅಂದರೆ ಎರಡನ್ನೂ ಕೂಡ ಬರೀಬೇಕು, ಜೊತೆಗೆ ಎರಡನ್ನೂ ಕೂಡ ಪ್ರೂವ್ ಮಾಡಬೇಕು. ಪ್ರೂವ್ ಮಾಡೋದಕ್ಕೆ ಏನು ಮಾಡಿ ಅಂತ ಹೇಳಿದ್ರೆ, ಟ್ರೂತ್ ಟೇಬಲ್ ಮೆಥಡನ್ನು ಯೂಸ್ ಮಾಡಿಕೊಂಡು ಪ್ರೂವ್ ಮಾಡಿ. ಅದೇ ಥರ ಸ್ಟೇಟ್ ಆ್ಯಂಡ್ ಪ್ರೂವ್ ಅಸೋಸಿಯೇಟಿವ್ ಲಾ ಅಂತ ಹೇಳಿ ಟೂ ಮಾರ್ಕ್ಸಿಗೆ ಕೇಳಿದ್ರೆ, ಯಾವುದಾದ್ರು ಒಂದು ಪ್ರೂವ್ ಮಾಡೋದಲ್ಲ, ಎರಡನ್ನೂ ಕೂಡ ಪ್ರೂವ್ ಮಾಡಬೇಕಂದ್ರೆ, ಎರಡು ಅಂದರೆ ಯಾವುದು? ಒಂದು ಆರ್ ಆಪರೇಷನ್ ಆಗ್ತಾ ಇರೋದು, ಇನ್ನೊಂದು
ಆ್ಯಂಡ್ ಆಪರೇಷನ್ ಆಗ್ತಾ ಇರೋಂತಹ ಎರಡೂ ಮೆಥಡಾಲಜಿನ ಕೂಡ ನೀವೇನು ಮಾಡಬೇಕು ವಿತ್ ದ ಹೆಲ್ಪ್ ಆಫ್ ಟ್ರೂತ್ ಟೇಬಲ್ ಮೆಥಡ್ ಪ್ರೂವ್ ಮಾಡಿ. ಹೆನ್ಸ್ ದೀಸ್ ಅಸೋಸಿಯೇಟಿವ್ ಲಾಸ್ ಆರ್ ಆಲ್ಸೋ ವೆರಿಫೈಡ್ ಇನ್ ಬೂಲಿಯನ್ ಆಲ್ಜಿಬ್ರಾ. ಕ್ಲಿಯರ್? ಸೊ ಈ ಥರ ನೀವು ಇದನ್ನು ಪ್ರೂವ್ ಮಾಡಬೇಕಾಗತ್ತೆ. ನೌ ನೆಕ್ಸ್ಟ್ ಥಿಯರಮ್ ಈಸ್ ಡಿಸ್ಟ್ರಿಬ್ಯೂಟಿವ್ ಲಾ. ಡಿಸ್ಟ್ರಿಬ್ಯೂಟಿವ್ ಲಾ ಏನು ಹೇಳುತ್ತೆ ಅಂತಂದರೆ, ಎಕ್ಸ್ ಡಾಟ್ ವೈ ಪ್ಲಸ್ ಝೆಡ್ ಈಸ್ ಈಕ್ವಲ್ ಟು ಎಕ್ಸ್ ಡಾಟ್ ವೈ ಪ್ಲಸ್ ಎಕ್ಸ್ ಡಾಟ್ ಝೆಡ್. ಇದೇ ಡಿಸ್ಟ್ರಿಬ್ಯೂಟಿವ್ ಲಾ. ಅಂದರೆ ಡಿಸ್ಟ್ರಿಬ್ಯೂಟ್ ಆಗಿದೆ, ಎಕ್ಸ್ ಡಾಟ್ ವೈ ಪ್ಲಸ್ ಝೆಡ್, ಎಕ್ಸ್ ಡಾಟ್ ವೈ ಪ್ಲಸ್ ಝೆಡ್ ಇಸ್ ಈಕ್ವಲ್ ಟು ಎಕ್ಸ್ ಡಾಟ್ ವೈ ಪ್ಲಸ್ ಎಕ್ಸ್ ಡಾಟ್ ಎಕ್ಸ್ ಡಾಟ್ ಝೆಡ್. ಸೊ ಪ್ರೂವ್ ಮಾಡೋಣ ಅಂತ ಇದನ್ನು, ಎಕ್ಸ್ ಡಾಟ್ ವೈ ಪ್ಲಸ್ ಝೆಡ್ ಕನ್ಸಿಡರ್ ಎಲ್ ಹೆಚ್ ಎಸ್, ಎಲ್ ಹೆಚ್ ಎಸ್ನ ತಗೊಳ್ತಾ ಇದ್ದೀನಿ. ಎಲ್ ಹೆಚ್ ಎಸ್ ತಗೊಂಡ್ರೆ ಏನಾಗುತ್ತೆ? ಹಾಗಾದರೆ ಎಕ್ಸ್ ಡಾಟ್ ವೈ ಪ್ಲಸ್ ಝೆಡ್ ಪುಟ್ ಎಕ್ಸ್ ಇಸ್ ಈಕ್ವಲ್ ಟು ಝೀರೋ. ಎಕ್ಸ್ ಇಸ್ ಈಕ್ವಲ್ ಟು ಝೀರೋ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನಾಗುತ್ತೆ? ಝೀರೋ ಡಾಟ್ ವೈ ಪ್ಲಸ್ ಝೆಡ್, ಝೀರೋ ಇಂಟು ಎಕ್ಸ್ ಇಸ್ ಈಕ್ವಲ್ ಟು ಝೀರೋ ಇಟ್ ಸೆಲ್ಫ್, ದೇರ್ ಫೋರ್ ಇಟ್ ಈಸ್ ಇಟ್ಸ್ ವ್ಯಾಲ್ಯೂ ಈಸ್ ಝೀರೋ. ಆ್ಯಂಡ್ ಪುಟ್ ಎಕ್ಸ್ ಇಸ್ ಈಕ್ವಲ್ ಟು ಆ್ಯಂಡ್ ಕನ್ಸಿಡರ್ ಆರ್ ಎಚ್ ಎಸ್. ಆರ್ ಎಚ್ ಎಸ್ನ ತಗೊಳ್ತೀನಿ. ಆರ್ ಎಚ್ ಎಸ್ಸಲ್ಲಿ ಏನಿದೆ? ಎಕ್ಸ್ ಡಾಟ್ ವೈ ಪ್ಲಸ್ ಎಕ್ಸ್ ಡಾಟ್ ಝೆಡ್ ಈ ಥರ ಇದೆ. ಸೊ ಇಲ್ಲೇನು ಮಾಡಬೇಕೀಗ, ಪುಟ್ ಅಗೇನ್ ಎಕ್ಸ್ ಇಸ್ ಈಕ್ವಲ್ ಟು ಝೀರೋ. ಎಕ್ಸ್ ಇಸ್ ಈಕ್ವಲ್ ಟು ಝೀರೋ ಅಂತ ಹೇಳಿ ತೊಗೊಳ್ತೀನಿ. ಝೀರೋ ತೊಗೊಂಡ್ರೆ ಏನಾಗುತ್ತೆ? ಝೀರೋ ಡಾಟ್ ವೈ ಪ್ಲಸ್ ಝೀರೋ ಡಾಟ್ ಝೆಡ್. ಝೀರೋ ಡಾಟ್ ವೈ ಇಸ್ ಈಕ್ವಲ್ ಟು ಝೀರೋ ಇಟ್ ಸೆಲ್ಫ್, ಝೀರೋ ಡಾಟ್ ಝೆಡ್ ಇಸ್ ಈಕ್ವಲ್ ಟು ಅಗೇನ್ ಝೀರೋ ಇಟ್ ಸೆಲ್ಫ್. ಝೀರೋ ಆರ್ ಝೀರೋ, ಝೀರೋ ಆರ್ ಝೀರೋ ಈಸ್ ಝೀರೋ ಇಟ್ ಸೆಲ್ಫ್. ಹೆನ್ಸ್ ಎಲ್ ಎಚ್ ಎಸ್ ಈಸ್ ಈಕ್ವಲ್ ಟು ಆರ್ ಎಚ್ ಎಸ್. ಓಕೆನಾ? ಗೊತ್ತಾಗ್ತಾ ಇದೆ ಅಲ್ವಾ? ಎಲ್ ಎಚ್ ಎಸ್ನ ತೊಗೊಂಡೆ, ಎಲ್ ಎಚ್ ಎಸ್ಸಲ್ಲಿ ಝೀರೋ ಸಬ್ಸ್ಟಿಟ್ಯೂಟ್ ಮಾಡಿದೆ, ಅದೇ ಥರ ಆರ್ ಎಚ್ ಎಸ್ನ ಕನ್ಸಿಡ್ರೇಷನ್ ತೊಗೊಂಡೆ, ಆರ್ ಎಚ್ ಎಸ್ಸಲ್ಲೂ ಕೂಡ ನಾನು ಝೀರೋನ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀನಿ. ದೆನ್ ವಿ ಆರ್ ಗೆಟಿಂಗ್ ಎಕ್ಸ್ ಡಾಟ್ ವೈ ಪ್ಲಸ್ ಝೆಡ್ ಇಸ್ ಈಕ್ವಲ್ ಟು ಎಕ್ಸ್ ಡಾಟ್ ವೈ ಪ್ಲಸ್ ಎಕ್ಸ್ ಡಾಟ್ ಝೆಡ್. ಇದು ಸಬ್ಸ್ಟಿಟ್ಯೂಷನ್ನಲ್ಲಿ ಆಯಿತು. ಅದೇ ಥರ ಒನ್ನ ಸಬ್ಸ್ಟಿಟ್ಯೂಟ್ ಮಾಡಿ ನೋಡೋಣಂತೆ. ಪುಟ್ ಎಕ್ಸ್ ಇಸ್ ಈಕ್ವಲ್ ಟು ಒನ್. ಒನ್ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಪ್ರೂವ್ ಆಗುತ್ತಾ ನೋಡೋಣಂತೆ. ಸೊ ಎಲ್ ಎಚ್ ಎಸ್ನ ಅಗೇನ್ ಕನ್ಸಿಡ್ರೇಷನ್, ಎಲ್ ಎಚ್ ಎಸ್ಸಲ್ಲಿ ಏನಿದೆ? ಎಕ್ಸ್ ಡಾಟ್ ವೈ ಪ್ಲಸ್ ಝೆಡ್ ಅಂತ ಹೇಳಿ ಇದೆ. ಎಕ್ಸ್ ವ್ಯಾಲ್ಯೂ ಏನೀಗ ಹಾಗಾದರೆ? ಒನ್. ಒನ್ ಇಂಟು ವೈ ಪ್ಲಸ್ ಝೆಡ್, ಒನ್ ಇಂಟು ಎನಿಥಿಂಗ್ ಈಸ್ ಎನಿಥಿಂಗ್, ಅಂದರೆ ಒನ್ ಡಾಟ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಇಟ್ ಸೆಲ್ಫ್. ಅದೇ ಥರ ಒನ್ ಡಾಟ್ ವೈ ಪ್ಲಸ್ ಝೆಡನ್ನು ಎ ಅಂತ ಹೇಳಿ ಕನ್ಸಿಡ್ರೇಷನ್ ತೊಗೊಳ್ತಾ ಇದ್ದೀನಿ. ಒನ್ ಇಂಟು ಎ ಈಸ್ ಎ ಇಟ್ ಸೆಲ್ಫ್. ಎ ಅಂದರೆ ಏನು ತೊಗೊಂಡಿದ್ದೆ? ಹಾಗಾದರೆ ವೈ ಪ್ಲಸ್ ಝೆಡ್. ಅದೇ ಥರ ಇಲ್ಲಿ ವೈ ಪ್ಲಸ್ ಝೆಡ್ ಅನ್ನೋದು ಉಳಿಯುತ್ತೆ. ಆ್ಯಂಡ್ ಕನ್ಸಿಡರ್ ಆರ್ ಎಚ್ ಎಸ್. ಆರ್ ಎಚ್ ಎಸ್ನ ನಾನು ಕನ್ಸಿಡ್ರೇಷನ್ ತೊಗೊಳ್ತಾ ಇದ್ದೀನಿ. ಆರ್ ಎಚ್ ಎಸ್ಸಲ್ಲಿ ಇರೋಂಥ ಟರ್ಮ್ಸ್ ಯಾವುದು? ಎಕ್ಸ್ ಡಾಟ್ ವೈ ಪ್ಲಸ್ ಎಕ್ಸ್ ಡಾಟ್ ಝೆಡ್ ಅಂತ ಹೇಳಿ ಇದೆ. ಹೌದಾ? ಎಕ್ಸ್ ಡಾಟ್ ವೈ ಎಲ್ಲೆಲ್ಲಿ ಎಕ್ಸ್ ಇದೆ ಅಲ್ಲೆಲ್ಲ ಏನು ಸಬ್ಸ್ಟಿಟ್ಯೂಟ್ ಮಾಡಬೇಕು? ಒನ್ ಅಂತ ಹೇಳಿ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಒನ್ ಡಾಟ್ ವೈ ಪ್ಲಸ್ ಒನ್ ಡಾಟ್ ಝೆಡ್. ಒನ್ ಡಾಟ್ ವೈ ಈಸ್ ಈಕ್ವಲ್ ಟು ವಾಟ್? ವೈ ಇಟ್ ಸೆಲ್ಫ್, ದಟ್ ಈಸ್ ಒನ್ ಡಾಟ್ ಎಕ್ಸ್ ಈಸ್ ಎಕ್ಸ್. ಅದೇ ಥರ ಒನ್ ಡಾಟ್ ವೈ ಈಸ್ ವೈ, ಲೈಕ್ ವೈಸ್ ಒನ್ ಡಾಟ್ ಝೆಡ್ ಈಸ್ ಈಕ್ವಲ್ ಟು ಝೆಡ್ ಇಟ್ ಸೆಲ್ಫ್. ಹೆನ್ಸ್
एल एच एस अल बंतु नमगे वै प्लस जेड अंत बंतु आर एच एस अलू कूड़ा नमगे वै प्लस जेड अंत बंतु देयरफॉर एल एच एस इज ईक्वल टू आर एच एस ಎರಡು ಏನಾಗಿದೆ ನಮಗೀಗ ಪ್ರೂವ್ ಆಗಿದೆ ಹೆನ್ಸ್ ಎಕ್ಸ್ ಡಾಟ್ ವೈ ಪ್ಲಸ್ ಝೆಡ್ ಇಸ್ ಈಕ್ವಲ್ ಟು ಎಕ್ಸ್ ಡಾಟ್ ವೈ ಪ್ಲಸ್ ಎಕ್ಸ್ ಡಾಟ್ ಝೆಡ್ ಸೊ ಇದು ಟೂ ಮಾರ್ಕ್ಸಲ್ಲಿ ಯೂಶ್ವಲಿ ಕೇಳೋ ಅಂಥ ಕ್ವಶನ್ಸ್ಗಳಿದು ಯಾವುದು ಡಿಸ್ಟ್ರಿಬ್ಯೂಟಿವ್ ಇಲ್ಲ ಪ್ರೂವ್ ಆಲ್ಜಿಬ್ರೈಕಲಿ ಅಂತಲೇ ಕೇಳ್ತಾರೆ ಎಸ್ಪೆಷಲಿ ಪ್ರೂವ್ ಆಲ್ಜಿಬ್ರೈಕಲಿ ಎಕ್ಸ್ ಡಾಟ್ ವೈ ಪ್ಲಸ್ ಝೆಡ್ ಇಸ್ ಈಕ್ವಲ್ ಟು ಎಕ್ಸ್ ಡಾಟ್ ವೈ ಪ್ಲಸ್ ಎಕ್ಸ್ ಡಾಟ್ ಝೆಡ್ ಅಥವಾ ಸ್ಟೇಟ್ ಆ್ಯಂಡ್ ಪ್ರೂವ್ ಡಿಸ್ಟ್ರಿಬ್ಯೂಟಿವ್ ಲಾ ಅಂತ ಹೇಳಿ ಕೇಳ್ತಾರೆ ಡಿಸ್ಟ್ರಿಬ್ಯೂಟಿವ್ ಲಾ ಅಲ್ಲಿ ಏನಿದು x dot y plus z is equal to x dot y plus x dot z ಅಂತ ಹೇಳಿ ಆಯ್ತು ಇದು ಆಲ್ಜಿಬ್ರೈಕ್ ಮೆಥಡ್ ಅಲ್ಲಿ ನಾವು ಪ್ರೂವ್ ಮಾಡಿದೀವಿ ಅದೇ ತರ ಟ್ರೂ ಟೇಬಲ್ ಮೆಥಡ್ ಅಲ್ಲಿ ಪ್ರೂವ್ ಮಾಡಿ ನೋಡೋಣವಾ ಟ್ರೂ ಟೇಬಲ್ ಮೆಥಡ್ ಅಲ್ಲಿ ಇದು ಈಕ್ವಲ್ ಬರತೋ ಇಲ್ಲೋ ಅಂತ ಹೇಳಿ ಚೆಕ್ ಮಾಡೋಣ ಅಂತ ಟ್ರೂ ಟೇಬಲ್ ಮೆಥಡ್ ನ ನೋಡೋದಾದ್ರೆ सो इल्ली इरोंत टर्मिनालजी एष्टु मूरु टर्म्स एक्स वै जेड वै प्लस जेड अदे तर एक्स डॉट वै इदन्न नानेनंत करकोंडे ए अंत करकोंडे देयरफॉर एक्स डॉट ए अन्नोदोंदु बेकु and x dot y ಅಂತ ಬೇಕು and x dot z ಅಂತ ಒಂದು ಬೇಕು ಸೊ ಇದಷ್ಟನ್ನು ನಾನು ಏನಂತ ಕರೀತೀನಿ ಇದನ್ನ b ಅಂತ ಕರ್ಕೊಳ್ತೀನಿ ಇದನ್ನ c ಅಂತ ಕರ್ಕೊಳ್ತೀನಿ ನೆಕ್ಸ್ಟ್ ಆಪರೇಷನ್ ಯಾವುದು b plus c ತುಂಬಾ ಸಿಂಪಲ್ ಇದೆ ಟೇಬಲ್ ನೋಡಿ ಗಾಬರಿ ಆಗಬೇಡಿ ಇಟ್ ಇಸ್ ವೆರಿ ಸಿಂಪಲ್ 0 0 0 0 0 1 0 1 0 0 1 1 1 0 0 1 0 1 1 1 0 1 1 1 ಪ್ರೂವ್ ಮಾಡೋಣವ ಈಗ ಎಸ್ ನನ್ನ ಜೊತೆನೆ ಪ್ರೂವ್ ಮಾಡ್ತಾ ಬನ್ನಿ ನೀವು ಈಗ ವೈ ಪ್ಲಸ್ ಝೆಡ್ ವೈ ಪ್ಲಸ್ ಝೆಡ್ ಅಂದರೆ ಇದು ಝೀರೋ ಆರ್ ಝೀರೋ ಇಸ್ ಝೀರೋ ಝೀರೋ ಆರ್ ಒನ್ ಈಸ್ ಒನ್ ಒನ್ ಆರ್ ಝೀರೋ ಈಸ್ ಒನ್ ಒನ್ ಆರ್ ಒನ್ ಈಸ್ ಒನ್ ಒನ್ ಝೀರೋ ಆರ್ ಝೀರೋ ಈಸ್ ಅಗೇನ್ ಝೀರೋ ಝೀರೋ ಆರ್ ಒನ್ ಈಸ್ ಒನ್ ಒನ್ ಆರ್ ಝೀರೋ ಈಸ್ ಒನ್ ಒನ್ ಆರ್ ಒನ್ ಈಸ್ ಒನ್ ಓಕೆ ನೆಕ್ಸ್ಟ್ ಎಕ್ಸ್ ಡಾಟ್ ಎ ಎಕ್ಸ್ ಅಂದರೆ ಯಾವುದು ಇದು ಎ ಅಂದರೆ ಇದು ಎಕ್ಸ್ ಡಾಟ್ ಎ ಮಾಡೋಣ zero and zero is zero zero and one is zero zero and one is zero zero and one is zero one and zero is zero one and one is one one and one is one one and one is one ಅರ್ಥ ಆಗ್ತಾ ಇದೆ ಅಲ್ವಾ ಸೊ ಯಾವ ತರ ಪ್ರೂವ್ ಮಾಡ್ತಾ ಇದೀವಿ ಅಂತ ಹೇಳಿ ಇದಕ್ಕೆ ನಿಮಗೆ ಬೇಸಿಕ್ ಪಾಸ್ಟ್ಯುಲೇಟ್ಸ್ ಗೊತ್ತಿರಬೇಕು ಆ್ಯಂಡ್ ಆರ್ ನಾಟ್ ಇನ್ ಅ ಪಾಸ್ಟ್ಯುಲೇಟ್ಸ್ಗಳು ಏನು ಅನ್ನೋದು ನಿಮಗೆ ಕರೆಕ್ಟಾಗಿ ಗೊತ್ತಿತ್ತು ಅಂದರೆ ಆರಾಮಾಗಿ ನಾವು ಬೂಲಿಯನ್ ಆಲ್ಜಿಬ್ರಾನ ಸಾಲ್ವ್ ಮಾಡ್ತಾ ಹೋಗ್ಬೋದು ಅದೇ ಥರ ಎಕ್ಸ್ ಡಾಟ್ ವೈ ಎಕ್ಸ್ ಡಾಟ್ ವೈ ಅಂತ ಹೇಳಿದ್ರೆ ಇದು ಇವೆರಡು ಸೊ ಇದನ್ನು ನೋಡೋಣಂತೆ ಈಗ ಪ್ರೂವ್ ಮಾಡೋಣಂತೆ ಝೀರೋ ಆ್ಯಂಡ್ ಝೀರೋ ಈಸ್ ಝೀರೋ ಝೀರೋ ಆ್ಯಂಡ್ ಝೀರೋ ಈಸ್ ಝೀರೋ ಝೀರೋ ಆ್ಯಂಡ್ ಒನ್ ಈಸ್ ಒನ್ ಐ ಮೀನ್ ಝೀರೋ ಝೀರೋ ಆ್ಯಂಡ್ ಝೀರೋ ಈಸ್ ಝೀರೋ ಒನ್ ಆ್ಯಂಡ್ ಝೀರೋ ಈಸ್ ಝೀರೋ ಒನ್ ಆ್ಯಂಡ್ ಝೀರೋ ಈಸ್ ಝೀರೋ ಒನ್ ಆ್ಯಂಡ್ ಒನ್ ಈಸ್ ಒನ್ ಒನ್ ಆ್ಯಂಡ್ ಒನ್ ಈಸ್ ಒನ್ ಆ್ಯಂಡ್ ನೌ ವೈ ಎಕ್ಸ್ ಡಾಟ್ ಝೆಡ್ ಎಕ್ಸ್ ಡಾಟ್ ಝೆಡ್ ಅಂದರೆ ಯಾವುದು ಎಕ್ಸ್ ಇದು ಝೆಡ್ ಅಂದರೆ ಇದು ಝೀರೋ ಆ್ಯಂಡ್ ಝೀರೋ ಈಸ್ ಝೀರೋ ಝೀರೋ ಆ್ಯಂಡ್ ಝೀರೋ ಈಸ್ ಝೀರೋ ಆ್ಯಂಡ್ ಒನ್ ಈಸ್ ಝೀರೋ ಝೀರೋ ಆ್ಯಂಡ್ ಝೀರೋ ಈಸ್ ಝೀರೋ ಝೀರೋ ಆ್ಯಂಡ್ ಒನ್ ಈಸ್ ಒನ್ ಒನ್ ಆ್ಯಂಡ್ ಝೀರೋ ಐ ಮೀನ್ ಸಾರಿ ಝೀರೋ ಆ್ಯಂಡ್ ಒನ್ ಈಸ್ ಝೀರೋ ಒನ್ ಆ್ಯಂಡ್ ಝೀರೋ ಈಸ್ ಝೀರೋ ಒನ್ ಆ್ಯಂಡ್ ಒನ್ ಈಸ್ ಒನ್ ಒನ್ ಆ್ಯಂಡ್ ಝೀರೋ ಈಸ್ ಝೀರೋ ಒನ್ ಆ್ಯಂಡ್ ಒನ್ ಈಸ್ ಒನ್ ಲಾಸ್ಟ್ ಕಾಲಮ್ ಈಗ ಬಿ ಪ್ಲಸ್ ಸಿ ಬಿ ಅಂದರೆ ಯಾವುದು ಇದು ಸಿ ಅಂದರೆ ಯಾವುದು ಇದು ಸೊ ಬಿ ಪ್ಲಸ್ ಸಿ ಮಾಡಿದ್ರೆ
0 plus 0 is 0, 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 0 or 1 is 1, 1 or 0 is 1, 1 or 1 is 1. So, nama equations illi de hagadre x dot y plus z anadu illi de? Illi de. Xy plus xz anadu illi de. This is equation 1 and equation 2. By observing equation 1 and 2 no observe maadi alli careful aga observe maadi enara difference kaanista idya 1 and 2 alli illa that is illelli 0 idyo allu kuda 0 ide illelli 1 idyo adhe part allu kuda 1 ide hence x dot y plus z is equal to x dot y plus x dot z anadu prove agide artha aagtide alva so this is called as distributive law ಸೊ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ ಸೊ ಕ್ಲಿಯರ್ ಆಗಿದೆ ಅಲ್ವಾ ಇದು ಓಕೆ ಫೈನ್